ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮೈಟ್ರಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮನೋಜ್. ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಒಂದು ವಾಟ್ಸಪ್ನಲ್ಲಿರುವ ನಿಮ್ಮ ಡಿ ಪಿನ ಬೇರೆಯವರಿಗೆ ಹೈಡ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ಅಂದರೆ ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ಗೆ ಮಾತ್ರ ಡಿ ಪಿ ಹೈಡ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಮ ವಾಟ್ಸಪ್ ಸೆಟ್ಟಿಂಗ್ನಲ್ಲಿ ನಿಮಗೆ ಪ್ರೊಫೈಲ್ ಫೋಟೋನ ಬೇರೆಯವರಿಗೆ ಕಾಣದೇ ಇರೋ ರೀತಿ ಮಾಡ್ಕೋಬಹುದು, ಅಂದರೆ ನೋಬಡಿ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಹೈಡ್ ಮಾಡ್ಕೋಬಹುದು. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಎಲ್ರಿಗೂ ನಿಮ್ಮ ಡಿ ಪಿ ಕಾಣಲ್ಲ. ನಿಮಗೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಪರ್ಸನ್ಗೆ ಮಾತ್ರ ಹೈಡ್ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗಲ್ಲ. ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇಕಾದವ್ರಿಗೆ ನೀವು ನಿಮ್ಮ ಒಂದು ಡಿ ಪಿನ ಹೈಡ್ ಮಾಡ್ಕೋಬಹುದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನಿಂದ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನೀವು ಕೂಡ ಈ ಒಂದು ಲೈಕ್ನಿಂದ ನಮಗೆ ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಮುಂದೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊದಕ್ಕೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲಿಗೆ ನೀವು ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಿ, ಅಲ್ಲಿ ನಿಮಗೆ ಮೇಲ್ಗಡೆ 3 ಡಾಟ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನಂತರ ನಿಮಗೆ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಓಪನ್ ಮಾಡಿ. ಅಲ್ಲಿ ಪ್ರೈವಸಿ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಪ್ರೊಫೈಲ್ ಫೋಟೋ ಅಂತ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಅಲ್ಲಿ ನೀವು ನಿಮ್ಮ ಒಂದು ಸೆಟ್ಟಿಂಗ್ನ ನೀವು ಮೈ ಕಾಂಟ್ಯಾಕ್ಟಿಗೆ ಇಡಬೇಕಾಗುತ್ತೆ. ಒಂದು ವೇಳೆ ನೀವು ಎವ್ರಿಒನ್ ಅಂತ ಇಟ್ಟಿದ್ರೆ ನೀವು ಅದನ್ನು ಮೈ ಕಾಂಟ್ಯಾಕ್ಟಿಗೆ ಇಡಬೇಕಾಗುತ್ತೆ. ಸೊ ನಂತರ ನೀವು ಇಲ್ಲಿಂದ ಬ್ಯಾಕ್ ಬರಬಹುದು. ನಂತರ ನಿಮಗೆ ಒಂದು ಅಪ್ಲಿಕೇಶನ್ ಅಗತ್ಯ ಇದೆ. ಈ ಒಂದು ಅಪ್ಲಿಕೇಶನ್ನ ನೇರವಾದ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ಆ ಒಂದು ಅಪ್ಲಿಕೇಶನ್ನ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲಿಕೇಶನ್ನ ಇನ್ಸ್ಟಾಲ್ ಆದ ನಂತರ ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ, ಆವಾಗ ನಿಮಗೆ ಈ ಥರ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಬ್ಲಾಕ್ ಪ್ಯಾಟರ್ನ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ನೀವಿಲ್ಲಿ ಹೊಸ ಪ್ಯಾಟರ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ನಂತರ ಮತ್ತೆ ಅದೇ ಪ್ಯಾಟರ್ನ ನೀವು ಎಂಟರ್ ಮಾಡಿ. ನಂತರ ನಿಮಗೆ ರಿಕವರಿ ಮೇಲ್ ಅಂತ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಇಮೇಲ್ ಐಡಿನ ಎಂಟರ್ ಮಾಡಿ, ಆವಾಗ ನಿಮಗೆ ಇದು ಬ್ಯಾಕ್ ಹೋಗುತ್ತೆ. ಮತ್ತೆ ಅದೇ ಅಪ್ಲಿಕೇಶನ್ನ ನೀವು ಓಪನ್ ಮಾಡಿ, ಆಗ ಪ್ಯಾಟರ್ನ್ ಕೇಳುತ್ತೆ. ನಿಮ್ಮ ಒಂದು ಪ್ಯಾಟರ್ನ ನೀವು ಎಂಟರ್ ಮಾಡಿ, ನಂತರ ನಿಮಗೆ ಪರ್ಮಿಷನ್ ಕೇಳ್ತಾ ಹೋಗುತ್ತೆ. ಎಲ್ಲ ಒಂದು ಪರ್ಮಿಷನ್ನ ನೀವು ಗ್ರ್ಯಾಂಟ್ ಮಾಡ್ತಾ ಹೋಗಿ. ನಂತರ ನಿಮಗೆ ಈ ಥರ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಲಿಸ್ಟಲ್ಲಿರುವ ಎಲ್ಲ ಒಂದು ನಂಬರ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ನೀವಿಲ್ಲಿ ನೀವು ಯಾರಿಗೆ ನಿಮ್ಮ ಒಂದು ಡಿ ಪಿ ಹೈಡ್ ಮಾಡಬೇಕಂತ ಅಂದ್ಕೊಂಡಿರ್ತೀರಾ, ಅವರೊಂದು ನೇಮ್ನ ನೀವಿಲ್ಲಿ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಸೈಡಲ್ಲಿ ಕಣ್ಣಿನ ಸಿಂಬಲ್ ರೀತಿ ಒಂದು ಆಪ್ಷನ್ ಇರುತ್ತಲ್ಲ, ಅದನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿ, ನಂತರ ಓಕೆ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಇಷ್ಟು ಮಾಡಿದರೆ ನಮ್ಮೊಂದು ಕೆಲಸ ಮುಗೀತು. ನಿಮ್ಮ ಒಂದು ಡಿ ಪಿ ಏನಿದೆ ಅವರಿಗೆ ಶೋ ಆಗಲ್ಲ. ಇಲ್ಲಿ ನಿಮಗೆ ಹಿಡನ್ ಕಾಂಟ್ಯಾಕ್ಟ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ, ಅದನ್ನು ಓಪನ್ ಮಾಡಿ. ಅವರೊಂದು ನೇಮ್ ಬಂದು ಇಲ್ಲಿ ನಿಮಗೆ ಆ್ಯಡ್ ಆಗಿರುತ್ತೆ. ಅಂದರೆ ಇನ್ಮುಂದೆ ನಿಮ್ಮ ಒಂದು ಡಿ ಪಿ ಅವರಿಗೆ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಬೇರೆ ಎಲ್ರಿಗೂ ನಿಮ್ಮ ಒಂದು ಡಿ ಪಿ ಕಾಣ್ತಾ ಇರುತ್ತೆ, ಬಟ್ ಇವರಿಗೆ ಮಾತ್ರ ನಿಮ್ಮ ಒಂದು ಡಿ ಪಿ ನೋಡೋದಕ್ಕೆ ಆಗಲ್ಲ. ಮತ್ತೆ ಅವರಿಗೆ ನಿಮ್ಮೊಂದು ಡಿ ಪಿ ನೋಡಬೇಕು ಅಂದರೆ, ಸೊ ನಿಮಗೆ ಇಲ್ಲಿ ಕಣ್ಣಿದ್ದು ಸಿಂಬಲ್ ಇದೆ ಅಲ್ಲ, ಅದನ್ನು ಜಸ್ಟ್ ಒಮ್ಮೆ ಕ್ಲಿಕ್ ಮಾಡಿ, ಆಗ ಓಕೆ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇನ್ಮುಂದೆ ಅವರಿಗೆ ನಿಮ್ಮೊಂದು ಡಿ ಪಿನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಥರ ಮಾಡಿಕೊಂಡು ನೀವು ನಿಮಗೆ ಬೇಕಾದವರಿಗೆ ನಿಮ್ಮೊಂದು ಡಿ ಪಿನ ಹೈಡ್ ಮಾಡ್ಕೋಬಹುದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಸುಧೀರಿತ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಮನೋಜ್, ಮತ್ತೊಮ್ಮೆ ಸಿಗೋಣ.